ಇದನ್ನ ಪ್ಯಾಕ್ ಮಾಡಿ. ಥ್ಯಾಂಕ್ ಯು. ಅಂಕಲ್, ಪೃಥ್ವಿ ಸೂರ್ಯ ಏನಾದ್ರೂ ಬಂದಿದ್ರಾ? ಇಲ್ಲಮ್ಮ. ಹಾಯ್ ಮೇಘಾ. ಏ ಹಾಯ್, ಬಾರೆ ಕಾಲೇಜ್ಗೆ ಹೋಗೋಣ. ಹ್ಮ್, ನಾನು ಬರಲ್ಲ, ನೀನ್ ಹೋಗು. ಇವತ್ತು ವ್ಯಾಲೆಂಟೈನ್ಸ್ ಡೇ ಕಣೆ, ಬಾ ಹೋಗೋಣ. ಇಲ್ಲ, ನನ್ ಬ್ಯಾಗ್ ಬೇರೆ ತಂದಿಲ್ಲ, ನಂಗೆ ಇಂಟ್ರೆಸ್ಟ್. ಬಾರೆ ಹೋಗೋಣ. ಪೊಲೀಸರು ಮಫ್ತಿಯಲ್ಲಿ ರೌಂಡ್ ಹೊಡಿತಿದ್ದಾರೆ, ಬಿ ಕೇರ್ಫುಲ್. ಓಕೆ ಮಗ, ನೀನೇನು ಯೋಚನೆ ಮಾಡ್ಬೇಡ. ಸೂರ್ಯಂಗೆ ಟ್ರೀಟ್ಮೆಂಟ್ ಕೊಡಿಸ್ಕೊಂಡು ಬೇಗ ಬರ್ತೀನಿ. ಹಾಸ್ಪಿಟಲ್ ಸರೌಂಡಿಂಗಲ್ಲೇ ಇರು. ಓಕೆ. ನಿಲ್ಸು. ಯಾಕೆ ಬಂದೆ ಇರೆ? ಏನಾಯ್ತಂತ ಹೇಳೆ. ಇರೆ ಸಾಧ್ಯನೇ ಇಲ್ಲ. ಸರಿಯಾಗಿ ಬಿಡ್ತಾರೆ ಬಾಯಿ ಎಲ್ಲೋಗ್ತಾರಣ್ಣ ಅವರು. ಕಾಲೇಜು, ಡಾಬಾ, ಹೋಟ್ಲು, ಥಿಯೇಟ್ರು, ಬೇಕ್ರಿ, ಟೀ ಅಂಗಡಿ ಎಲ್ಲೋದ್ರೂ ಮಿಸ್ ಆಗೋ ಚಾನ್ಸ್ ಇಲ್ಲಣ್ಣ. ಸಿಕ್ಕಿದ್ರೆ ನನ್ನ ಮಕ್ಕಳನ್ನ. ಹಾಯ್ ಫ್ರೆಂಡ್ಸ್, ನಾವಿದ್ವಿ ಎಸ್ ಆರ್ ಎಸ್ ಕಾಲೇಜ್ ನಲ್ಲಿ. ಟುಡೇ ಇಸ್ ವ್ಯಾಲೆಂಟೈನ್ಸ್ ಡೇ, ವಿ ಆರ್ ಸೆಲೆಬ್ರೇಟಿಂಗ್ ಇಟ್. ಮೇಘಾ ನಮ್ ಜೊತೆ ಇದ್ದಾರೆ. ಹಾಯ್ ಮೇಘಾ. ಹಾಯ್ ಮೇಘಾ. ನನ್ ಬುಕ್ ತಗೊಂಡ್ಬನ್ನಿ ಅಂತೆ. ಹ್ಮ್, ಆವತ್ತೇ ಕೇಳಿದ್ನಲ್ಲ. ಅರ್ಜೆಂಟ್ ಆಗಿ ಆ ಬುಕ್ ನನಗೆ ಬೇಕಿತ್ತು. ಪ್ಲೀಸ್ ಕಣೋ, ಕೆಲವು ಪಾಯಿಂಟ್ಸ್ ನೋಟ್ ಮಾಡ್ಕೊಂಡ್ಬಿಟ್ಟು ನಾಳೆ ಕೊಡ್ಲಾ. ಸೊ ಟುಡೇ ಇಸ್ ವ್ಯಾಲೆಂಟೈನ್ಸ್ ಡೇ, ನೀವ್ ಯಾರನ್ನಾದ್ರೂ ಲವ್ ಮಾಡ್ತಾ ಇದ್ರಾ? ಹ್ಮ್ ಅಂದ್ರೆ ಮಾಡ್ತಾ ಇದ್ರಾ? ನಾನಾ? ಇಲ್ಲಪ್ಪ. ನಾಳೆ ಇಂಟರ್ನಲ್ಸ್ ಇದೆ, ನಾನು ಓದ್ಲೇಬೇಕು. ನನಗ್ ಬುಕ್ ಬೇಕೇ ಬೇಕು, ಪ್ಲೀಸ್ ಕೊಡು ಮೇಘಾ. ಏನೋ, ಇಷ್ಟು ದಿನ ನಿನ್ ಹತ್ರನೇ ಇತ್ತು, ಓದ್ಕೊಳಕ್ ಆಗ್ಲಿಲ್ವಾ? ತಗೋ. ಕನ್ಫ್ಯೂಸ್ ಆಗ್ಬೇಡಿ, ಲವರ್ಸ್ ಏನಾದ್ರು ಮೆಸೇಜ್ ಹೇಳಿದ್ರೆ ಹೇಳಿ. ನಾನ್ ಹೇಳೋದಿಷ್ಟೇ, ಪ್ರೇಮಿಗಳು ತಮ್ಮ ಪ್ರೀತಿ ಮೇಲೆ ಈ ಸಮಾಜದ ಕೆಟ್ಟ ದೃಷ್ಟಿ ಬೀಳ್ಬಾರ್ದು ಅಂತ ಹೃದಯದಲ್ಲಿ ಪ್ರೀತಿನ ಬಚ್ಚಿಟ್ಕೋಬೇಕೆ ಹೊರತು ತಾನ್ ಪ್ರೀತಿಸೋ ಪ್ರೇಮಿಗೆ ಗೊತ್ತಾಗದೇ ಇರೋ ತರ ಮುಚ್ಚಿಟ್ಕೋಬಾರ್ದು. ಹೃದಯ ಪ್ರೀತಿನ ಹೂತಾಕೋ ಸ್ಮಶಾನ ಆಗ್ಬಾರ್ದು. ಪ್ರೀತಿನ ಮೆರ್ಸೋ ಸಿಂಹಾಸನ ಆಗ್ಬೇಕು.